ಯಡಿಯೂರಪ್ಪ ನಾಯಕತ್ವದ ಬಗ್ಗೆ ಸಿಟಿ ರವಿ ಮಾರ್ಮಿಕವಾಗಿ ನೋಡಿದ್ದಾರೆ. ನಾಯಕತ್ವ ಬದಲಾವಣೆಯ ಚರ್ಚೆ ಮಧ್ಯನೇ ಕುತೂಹಲ ಮೂಡಿಸಿದೆ ಸಿಟಿ ರವಿಯವರ ಹೇಳಿಕೆ. ಬಿಎಸ್ ಯಡಿಯೂರಪ್ಪ ನಾಯಕತ್ವದ ಬಗ್ಗೆ ಸಿಟಿ ರವಿ ಮಾರ್ಮಿಕ ನುಡಿ. ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಕುತೂಹಲ ಮೂಡಿಸಿದ ಹೇಳಿಕೆ. ಬಿಎಸ್ ಯಡಿಯೂರಪ್ಪನವರಿಗೆ ಪಕ್ಷ ಎಲ್ಲವನ್ನೂ ನೀಡಿದೆ ಯಡಿಯೂರಪ್ಪನವರಿಗೆ ಪಕ್ಷ ಎಲ್ಲವನ್ನೂ ನೀಡಿದೆ. ನಾಲ್ಕು ಬಾರಿ ಮುಖ್ಯಮಂತ್ರಿ, ನಾಲ್ಕು ಬಾರಿ ಅಧ್ಯಕ್ಷರಾಗಿದ್ದರು. ಡಿಸಿಎಂ ಮತ್ತು ವಿಪಕ್ಷ ನಾಯಕರನ್ನಾಗಿಯೂ ಮಾಡಿದೆ. ಈಗಿನ ಬೆಳವಣಿಗೆಯ ಬಗ್ಗೆ ಬೇಸರ ಮತ್ತು ದುಃಖವನ್ನುಂಟು ಮಾಡಿದೆ. ನಾಲ್ಕು ಬಾರಿ ಮುಖ್ಯಮಂತ್ರಿ, ನಾಲ್ಕು ಬಾರಿ ಅಧ್ಯಕ್ಷರಾಗಿದ್ದರು. ಡಿಸಿಎಂ ಹಾಗೂ ವಿಪಕ್ಷ ನಾಯಕರನ್ನಾಗಿಯೂ ಕೂಡ ಪಕ್ಷ ಮಾಡಿದೆ. ಈಗಿನ ಬೆಳವಣಿಗೆ ಬೇಸರ ಹಾಗೂ ದುಃಖವನ್ನು ಉಂಟು ಮಾಡಿದೆ. ಎಲ್ಲರೂ ಪಕ್ಷದ ಆದೇಶ ಪಾಲಿಸಬೇಕು ಅಂತ ಸಿಟಿ ರವಿ ಹೇಳ್ತಾರೆ. ಅಸಲಿಗೆ ಯಾವುದು ಹೈಕಮಾಂಡ್ ನೀಡುವ ಆ ಆದೇಶ? ಬಿಎಸ್ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟ ಸಿಟಿ ರವಿ, ಎಲ್ಲರೂ ಪಕ್ಷದ ಆದೇಶವನ್ನ ಪಾಲಿಸಬೇಕು, ಅಸಲಿಗೆ ಯಾವುದು ಹೈಕಮಾಂಡ್ ನೀಡುವ ಆ ಆದೇಶ? ಬಿಎಸ್ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟ ಸಿಟಿ ರವಿ. ಬಿಜೆಪಿ ಪಕ್ಷ ಸಾಮಾನ್ಯ ಕಾರ್ಯಕರ್ತರನ್ನ ಮೇಲೆತ್ತಿದೆ. ಪಕ್ಷದ ಆದೇಶ ಎಲ್ಲರೂ ಪಾಲಿಸಬೇಕು, ನೀವು ಪಾಲಿಸಿ. ನೇರವಾಗಿ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟ ಸಿಟಿ ರವಿ. ಅಪ್ಪಾಜಿ ಏಕ್ ಪಾಪ್ಯುಲರ್ ಲೀಡರ್ ಹೇ, ನೋ ಡೌಟ್. ಉನ್ಕಾ ಪಾಪ್ಯುಲಾರಿಟಿಗೆ ಬಾರೆ ಮೇ ಸಭಿ ಭಿ ಮಾನ್ತಾ ಹೇ. ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಪಾಪ್ಯುಲರ್ ಲೀಡರ್. ಪಾರ್ಟಿ ಬಹುತ್ ಅಪರ್ಚುನಿಟಿ ಅವಸರ ಭಿ ಉನ್ಕೆ ದಿಯಾ ಹೇ. ಇಸ್ಕೆ ಕಾರಣ ಚಾರ್ ಬಾರ್ ಮುಖ್ಯಮಂತ್ರಿಗೆ ನಾತೆ ಸೇವಾ ಕರ್ನೆ ಕಾ, ಕರ್ನಾಟಕ ಜನತಾ ಕಾ ಸೇವಾ ಕರ್ನೆ ಕಾ ಮೌಕಾ ಮಿಲ ಯಡಿಯೂರಪ್ಪಜಿಗೆ. ಅವರು ಸಾತ್ ಸಾತ್ ವಿಪಕ್ಷಕ್ಕೆ ನೇತೃತ್ವ ನಾಯಕ್ಕೆ ರೂಪ ಮೇ ಕಾಮ ಕಿಯೇ, ಉಪಮುಖ್ಯಮಂತ್ರಿಗೆ ನಾತೆ ಭಿ ಸೇವಾ ಕಿಯೇ, ಚಾರ್ ಬಾರ್ ಅಧ್ಯಕ್ಷ ನಾತ್ಕೆ ನಾತೆ ಭಿ ಕಾಮ ಕರ್ನೆ ಕಾ ಮೌಕಾ ಮಿಲ. ಸಭಿಯ ಅಪರ್ಚುನಿಟಿ ದಿಯೇ ಕಾಂಗ್ರೆಸ್ ನಹೀಯೇ, ಕಮ್ಯುನಿಸ್ಟ್ ನಹೀಯೇ, ಅಲಗ್ ಜನತಾ ಪರಿವಾರ ನಹೀಯೇ, ಸಭಿ ಅಪರ್ಚುನಿಟಿ ದಿಯೇ ಹೇ ಭಾಜಪಾ ಹೇ. ಭಾಜಪಾ ಸಾಮಾನ್ಯ ಕಾರ್ಯಕರ್ತಕೋ ಉನ್ಕೆ ನೇತೃತ್ವ ಬಡಾನೆ ಕಾ ಮೌಕಾ ದೇ ಕರ್ಕೆ ಬಡಾನೆ ಕಾ ಕಾಮ ಕಿಯಾ ಹೇ. ಸಭಿ ಕಾರ್ಯ ಸಾಮಾನ್ಯ ಕಾರ್ಯಕರ್ತ ಮದತ್ ಕರ್ಕೆ ಕರ್ಕೆ ಪಾರ್ಟಿ ಇದರ್ ತಕ್ ಪಹುಂಚನೆ ಕಾ ತಾಕತ್ ದೇನೆ ಕಾ ಕಾಮ ಕಾರ್ಯಕರ್ತ ಕೆ ಕಾರಣ ಭಿ ದಿಯಾ ಹೇ. ಇಸ್ಕೆ ಬಾರೆ ಮೇ ಮೈ ಬೋಲ್ ನಹೀ ಸಕ್ತಾ. ಕರ್ನಾಟಕ ಪ್ರಭಾರಿ ಅರುಣ್ ಸಿಂಗ್ ಜಿ ಹೇ, ಅರುಣ್ ಸಿಂಗ್ ಜಿ ದೇಖ ರಾ ಹೇ. ಪೊಲಿಟಿಕ್ಸ್ ಮೇ ಹೋತಾ ಜಾತಾ ಹೇ, ಜಾದಾ ಬೋಲ್ ನಹೀ ಸಕ್ತಾ. ಬಹುತ್ ದುಃಖದ ಕಾ ಬಾತ್ ಹೇ. ಹಮ್ ಸಬ್ ಲೋಗ್ ಸಾಮಾನ್ಯ ಕಾರ್ಯಕರ್ತ ಥೇ, ಸಾಮಾನ್ಯ ಕಾರ್ಯಕರ್ತಕೋ ಬಡಾನೆ ಕಾ ಕಾಮ ಪಾರ್ಟಿನೇ ಕಿಯಾ ಹೇ. ಪಾರ್ಟಿ ಸಹಾಯತಕ್ಕೆ ಕಾರಣ ಹಮ್ ಲೋಗೋಂಕೋ ನೇತೃತ್ವ ಮಿಲ, ನೇತೃತ್ವಕ್ಕೆ ಕಾರಣ ಜನಾಧರಣ ಭಿ ಮಿಲ ಹೇ. ಅಭಿ ಕ್ಯಾ ಚಲ್ ರಹಾ ಹೇ ಹಮ್ ಲೋಗೋಂಕೋ ಸಮಾಧಾನ ನಹೀ ಹೇ, ಬಹುತ್ ದುಃಖ ಕಾ ಬಾತ್ ಹೇ. ಪಾರ್ಟಿ ಕ್ಯಾ ಡಿಸಿಷನ್ ಲೇಗೆ, ಹಮೇಶಾ ಪಾಲನ್ ಕರ್ನ ಕಾ ಸ್ವಭಾವ ಕಾರ್ಯಕರ್ತ ಕಾ ಸ್ವಭಾವ ಹೇ. ಮೈ ಬಿ ಏಕ್ ಸಾಮಾನ್ಯ ಕಾರ್ಯಕರ್ತ ಹೂ. ಪಾರ್ಟಿ ಕ್ಯಾ ಡಿಸಿಷನ್ ಲೇತಾ ಹೇ ಖುದ್ ಪಾಲನ್ ಕರ್ತಾ ಹೂ. ಸಭಿ ಕಾರ್ಯಕರ್ತಕೋ ನಿವೇದನ ಭಿ ಕರ್ತಾ ಹೂ, ಆಪ್ ಭಿ ಪಾಲನ್ ಕರ್ನ ಏ ಮೇರಾ ನಿವೇದನ ಹೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಕಂಟೆಂಟ್ ಎಡಿಟರ್ ಅವಿನಾಶ್ ಇದೀಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಸಿಟಿ ರವಿಯವರ ಮಾತು ನಿಜಕ್ಕೂ ಕೂಡ ಬಹಳ ಅರ್ಥಗಳನ್ನು ಕೊಡೋ ಹಾಗಿದೆ. ಅವರು ಹೇಳ್ತಾರೆ ಪಕ್ಷ ಯಡಿಯೂರಪ್ಪನವ್ರಿಗೆ ಎಲ್ಲವನ್ನೂ ಕೊಟ್ಟಿದೆ ಅಂತ. ಯಡಿಯೂರಪ್ಪನವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರಲ್ವಾ? ಅದೇ ಆ ಮಾತನ್ನು ಕೇಳ್ಬೇಕಾದ್ರೆ ಹಂಗೆ ಅನ್ನಿಸ್ತು, ಪಕ್ಷಕ್ಕೆ ಯಡಿಯೂರಪ್ಪನವ್ರು ಕೊಟ್ಟಿರೋದು ಇದೆ, ಪಕ್ಷ ಯಡಿಯೂರಪ್ಪನವ್ರು ಕೊಟ್ಟಿದೆ, ಅದಕ್ಕಿಂತ ಹೆಚ್ಚಿದ್ದನ್ನು ಪಕ್ಷಕ್ಕೆ ಯಡಿಯೂರಪ್ಪನವರು ಕೊಟ್ಟಿರೋದಿದೆ ಅಂತೇಳಿ ಯಡಿಯೂರಪ್ಪನವರ ಅಭಿಮಾನಿಗಳು ಹೇಳೋ ಮಾತು, ಯಡಿಯೂರಪ್ಪನವರ ಬೆಂಬಲಿಗರು ಹೇಳೋ ಮಾತು. ಪಕ್ಷ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ಪಕ್ಷವನ್ನು ಮೇಲಕ್ಕೆ ತಂದವರು ಯಡಿಯೂರಪ್ಪ. ಅದಕ್ಕೆ ಕಾರ್ಯಕರ್ತರ ಬೆಂಬಲ ಇದೆ ನಿಜ, ಕಾರ್ಯಕರ್ತರ ಶ್ರಮ ಇದೆ ನಿಜ, ಆದರೆ ಅದಕ್ಕೊಂದು ದಿಕ್ಕು ದೆಸೆಯನ್ನು ಕೊಟ್ಟವರು ಯಡಿಯೂರಪ್ಪ ಅಂತೇಳಿ ಯಡಿಯೂರಪ್ಪನವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಹೇಳೋದು.
ಸ್ವತಃ ಸಿಟಿ ರವಿಯವರು ಕೂಡ ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಎಡಬಲಕ್ಕೆ ನಿಲ್ತಾ ಇದ್ದಂತ ನಾಯಕರು ಅವರು ಹೇಳ್ತಾ ಇರೋದು ಪಕ್ಷ ಎಲ್ಲವನ್ನು ಕೊಟ್ಟಿದೆ ಅನ್ನುವಂತ ಮಾತನ್ನ ಹೇಳಿ ಮಾರ್ಮಿಕವಾಗಿ ಯಡಿಯೂರಪ್ಪನವರ ಕಾಲನ್ನ ಎಳೆಯುವಂತ ಮಾತನ್ನ ಹೇಳಿದ್ದಾರೆ. ಆದರೆ ಒಂದು ಇಲ್ಲಿ ರವಿ ಸಿಟಿ ರವಿಯವರು ಒಂದು ಮಾತನ್ನ ಸ್ಪಷ್ಟಪಡಿಸಬೇಕಿತ್ತು. ಯಾವ ಕಾರಣಕ್ಕೆ ಅವ್ರಿಗೆ ಬೇಸರ ಆಗಿದೆ ಅಂತೇಳಿ, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇರೋದಕ್ಕೆ ಬೇಸರ ಆಗಿದೆಯಾ, ಅಥವಾ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಬೇಸರ ಆಗಿದೆಯಾ, ಆ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಯಾಕಂದರೆ ಯಡಿಯೂರಪ್ಪನವರು ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳಿದರೆ, ಪಕ್ಷ ಹೇಳಿದಂತೆ ಎಲ್ಲರೂ ಕೇಳಬೇಕು ಕಾರ್ಯಕರ್ತರು ಅಂತ ಸಿ ಟಿ ರವಿಯವರು ಹೇಳ್ತಾರೆ. ಸ್ವತಃ ಸಿಎಂ ಯಡಿಯೂರಪ್ಪನವರು ಪಕ್ಷ ಹೇಳಿದಂತೆ ಕೇಳ್ತೇನೆ, ಪಕ್ಷದ ಅಧ್ಯಕ್ಷರು ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ ಮೇಲೂ ಕೂಡ ಸಿ ಟಿ ರವಿಯವರಿಗೆ ಯಾಕೆ ಬೇಸರ ಆಗಿದೆ ಅನ್ನೋದು ಅವರ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ. ಬಹುಶಃ ಯಡಿಯೂರಪ್ಪನವರು ಇಳಿದು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಬೇಸರ ಮಾಡ್ಕೋತಿದ್ದಾರಾ ಗೊತ್ತಿಲ್ಲ. ವೀಣಾ, ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅವಿನಾಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.